ನಮಸ್ತೆ ಆತ್ಮೇರೆ, ನಾನು ನಿಮ್ಮ ಸತೀಶ್ ಎಚ್ಆರ್ ಸ್ನೇಹಿತರೆ. ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಮಾದರಿ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ 3ನೇ ತರಗತಿ ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಅಕ್ಷರಕ್ಕೊಂದು ಒತ್ತಕ್ಷರವುಳ್ಳ ಪದೇ ಬರೆ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪದವನ್ನು ರಚನೆಯನ್ನು ಮಾಡ್ತಾ ಹೋಗಬೇಕು. ನಂತರ ಹೊಂದಿಸಿ ಬರೀರಿ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಮತ್ತು ಸ್ವಂತ ವಾಕ್ಯದಲ್ಲಿ ಬರೀ ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ. ಪದ್ಯ ಭಾಗವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಜೊತೆಗೆ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತಕ್ಕಂಥ ಚಟುವಟಿಕೆಯನ್ನು ಕೂಡ ನೀಡಲಾಗಿದೆ. ಆಮೇಲೆ ಈ ಭಿತ್ತಿಪತ್ರವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವ ಚಟುವಟಿಕೆಯನ್ನು ಕೂಡ ನೀಡಿರ್ತಕ್ಕಂಥ ನೋಡ್ತಾ ಹೋಗ್ಬೋದು. ಆಮೇಲೆ ಕಥೆಯ ಮುಂದಿನ ಭಾಗವನ್ನು ಬರೆಯಂತಕ್ಕಂಥದ್ದು, ಜೊತೆಗೆ 8ನೇ ಪ್ರಶ್ನೆ, ಮುಂಗುಸಿಯು ಹಾವನ್ನು ಸಾಯಿಸಿ ಮಗುವಿನ ಜೀವನ ಉಳಿಸಿದೆ ಏಕೆ ಅಂತಕ್ಕಂಥದ್ದನ್ನು ನೀಡಲಾಗಿದೆ. ನಂತರ ಇದಕ್ಕೆ ಸಂಬಂಧಪಟ್ಟಂಥ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋದಾದರೆ ಇಷ್ಟವಿರುವ ಮತ್ತು ಇಷ್ಟವಿಲ್ಲದಿರುವ ಅಂಶಗಳನ್ನು ಇಳಿಸ್ತಕ್ಕಂಥದ್ದು, ಶಾಲೆಯಲ್ಲಿ ಆಚರಿಸುವ ಪರಿಸರ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಿಸ್ತಕ್ಕಂಥದ್ದು, ಪದಗಳ ಅರ್ಥ ಕೇಳ್ತಕ್ಕಂಥದ್ದು, ಇಷ್ಟವಾಗುವ ಕವಿಯ ಬಗ್ಗೆ ಹೇಳಲು ಪ್ರಶ್ನಿಸ್ತಕ್ಕಂಥದ್ದು, ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವ್ಯಾವು ಮತ್ತು ಅವುಗಳ ವಿಶೇಷತೆ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು, ಮತ್ತು ಕಥೆಯಲ್ಲಿ ಅದರಲ್ಲಿ ಇರುವ ಪಾತ್ರಗಳನ್ನು ಗುರುತಿಸಿ ಹೇಳಲು ತಿಳಿಸ್ತಕ್ಕಂಥದ್ದು, ಸರಳ ಪಠ್ಯದ ಉಕ್ತ ಲೇಖನ ಬರೆಸ್ತಕ್ಕಂಥದ್ದು, ವಾಚಕ ಓದು, ಜೊತೆಗೆ ತನಗಿಷ್ಟದ ಪದ್ಯವನ್ನು ಕಥೆಯ ರೂಪದಲ್ಲಿ ಹೇಳಿಸ್ತಕ್ಕಂಥದ್ದು, ಮತ್ತು ಇಷ್ಟದ ವಿಷಯದ ಬಗ್ಗೆ ಮಾತನಾಡ್ತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ನಂತರ 3ನೇ ತರಗತಿ ಇಂಗ್ಲೀಷನ್ನು ನೋಡಿದಾಗ, ಸೊ ಅರೇಂಜ್ ದ ಫಾಲೋಯಿಂಗ್ ಲೆಟರ್ಸ್ ಇನ್ ಆಲ್ಫಬೆಟಿಕಲ್ ಆರ್ಡರ್ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಆ್ಯಂಡ್ ದೆನ್ ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಬೆಟಿಕಲ್ ಆರ್ಡರ್, ಆಮೇಲೆ ರೈಟ್ ದ ಮೀನಿಂಗ್ಸ್ ಇನ್ ಕನ್ನಡ, ಆ್ಯಂಡ್ ದೆನ್ ಕಾಪಿ ದ ಸೇಮ್ ಫಿಗರ್ಸ್ ಅಂತಕ್ಕಂಥ ಚಟುವಟಿಕೆ ನೀಡಲಾಗಿದೆ. ಆ್ಯಂಡ್ ದೆನ್ ಲುಕ್ ಅಟ್ ದ ಪಿಕ್ಚರ್ಸ್ ಆ್ಯಂಡ್ ನೇಮ್ ದೆಮ್ ಅಂತಕ್ಕಂಥದ್ದು, ಜೊತೆಗೆ ಚೂಸ್ ದ ಆಪೋಸಿಟ್ ವರ್ಡ್ಸ್ ಆ್ಯಂಡ್ ರೈಟ್ ದೆಮ್, ಈವ್ನಿಂಗ್, ತಿನ್, ಎಂಡ್ ಮತ್ತು ನ್ಯೂ ಅಂತಕ್ಕಂಥ ಚಟುವಟಿಕೆ ಕೊಡಲಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಶೂಟಬಲ್ ವರ್ಡ್ಸ್ ಫ್ರಮ್ ದ ಟೇಬಲ್ ಆಕ್ಟಿವಿಟೀಸ್ನ ನೀಡಲಾಗಿದೆ. ಆ್ಯಂಡ್ ದೆನ್ ಇದೇ 3ನೇ ತರಗತಿ ನಾವು ಓರಲ್ ಸಬ್ಜೆಕ್ಟನ್ನು ನೋಡಿದಾಗ, ಗಿವಿಂಗ್ ಕಮ್ಯಾಂಡ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್, ಐಡೆಂಟಿಫೈಯಿಂಗ್ ದ ಪಾರ್ಟ್ಸ್ ಆಫ್ ದ ಬಾಡಿ, ರಿಸೈಟ್ ದ ರೈಮ್ಸ್, ಆನ್ಸರ್ ದ ಸಿಂಪಲ್ ಕ್ವಶನ್ಸ್, ಎಕ್ಸಾಂಪಲ್ ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್, ರೀಡ್ ದ ವರ್ಡ್ಸ್ ಆ್ಯಂಡ್ ಟೆಕ್ಸ್ಟ್, ರೆಕಗ್ನೈಸ್ ದ ಫಂಕ್ಷನ್ಸ್ ಮಾರ್ಕ್ಸ್ ಆ್ಯಂಡ್ ವಾಚ್ ಸ್ಟೆಪ್ಸ್, ಕೌಂಟ್ ದ ನಂಬರ್ಸ್ 1 to 100, ಇಂಟ್ರೊಡ್ಯೂಸಿಂಗ್ ಹಿಮ್ಸೆಲ್ಫ್, ಇಂಟ್ರೊಡ್ಯೂಸಿಂಗ್ ಈಸ್ ಫ್ರೆಂಡ್ಸ್ ಆರ್ ಅದರ್ಸ್ ಅಂತಕ್ಕಂಥ ಆ್ಯಕ್ಟಿವಿಟೀಸ್ನ ನೀಡಲಾಗಿದೆ. ಆ್ಯಂಡ್ ದೆನ್ ಗಣಿತವನ್ನು ನೋಡಿದಾಗ, ವಿನ್ಯಾಸ ಸರಣಿಯ ಮುಂದಿನ ಚಿತ್ರವನ್ನು ಬಿಡಿಸ್ತಕ್ಕಂಥ ಚಟುವಟಿಕೆ, ನಾಣ್ಯ ಪೆನ್ಸಿಲ್ ಸ್ಕೇಲ್ ದಾರ ಬಳಸಿ ಓರೆ ಅಡ್ಡ ನೇರ ವಕ್ರರೇಖೆಗಳನ್ನು ಬರಿತಕ್ಕಂಥದ್ದು, ಜೊತೆಗೆ ಬಣ್ಣ ತುಂಬಿದ ಸಂಖ್ಯೆಗಳ ಮುಖಬೆಲೆ ಮತ್ತು ಸ್ಥಾನ ಬೆಲೆಯನ್ನು ಬರಿತಕ್ಕಂಥದ್ದು, ಸಂಖ್ಯೆಗಳನ್ನು ಪದಗಳಲ್ಲಿಯೂ ಪದಗಳನ್ನು ಸಂಖ್ಯೆಗಳಲ್ಲಿ ಬರಿತಕ್ಕಂಥ ಚಟುವಟಿಕೆ, ಸ್ಥಾನ ಬೆಲೆಗೆ ಅನುಗುಣವಾಗಿ ಬಿಡಿಸಿ ಬರಿತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ, ಕಳೆದು ಹೋಗಿರುವ ಕ್ರಮಾನುಗತ ಸಂಖ್ಯೆಗಳನ್ನು ಬರಿತಕ್ಕಂಥದ್ದು, ಮತ್ತು ಮಿಂಚುಪಟ್ಟಿ ಬಳಸಿ ರಚಿಸಬಹುದಾದ ಸಂಖ್ಯೆಗಳನ್ನು ನೀಡಲಾಗಿದೆ, ಹೋಲಿಸಿ ಸೂಕ್ತ ಚಿಹ್ನೆ ಬಳಸಿ ಬರಿತಕ್ಕಂಥ ಚಟುವಟಿಕೆ, ಏರಿಕೆ ಕ್ರಮದಲ್ಲಿ ಬರಿತಕ್ಕಂಥದ್ದು ಮತ್ತು ಇಳಿಕೆ ಕ್ರಮದಲ್ಲಿ ಬರಿತಕ್ಕಂಥ ಚಟುವಟಿಕೆ, ಗೆರೆ ಎಳೆದು ಹೊಂದಿಸಿ ಅಂತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ, ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ಬರೆದು ಸಂಕಲನವನ್ನು ಮಾಡ್ತಕ್ಕಂಥದ್ದು, ಅಡ್ಡ ಸಾಲಿನ ಲೆಕ್ಕಗಳಲ್ಲಿ ಸಂಕಲನವನ್ನು ಮಾಡ್ತಕ್ಕಂಥದ್ದು. ಇದರ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ 101 to 999 ಮೌಖಿಕ ಎಣಿಕೆ, 1 to 10 ಮಗ್ಗಿ ಎಳಿಸ್ತಕ್ಕಂಥದ್ದು, 4 ಅಂಕಿ ಸ್ಥಾನ ಬೆಲೆಯಲ್ಲಿ ಬಿಡಿಗಳು 10, 100 ಕಲ್ಪನೆ ಮತ್ತು ಸ್ಥಾನ ಬೆಲೆ ಎಳಿಸ್ತಕ್ಕಂಥದ್ದು, ಪರಿಸರದಲ್ಲಿ ಕಾಣಸಿಗುವ 2-3 ಆಯಾಮದ ಆಕೃತಿಗಳ ಹೆಸರು, ಸಂಖ್ಯೆಗಳ ಹಿಮ್ಮುಖ ಮತ್ತು ಮುಮ್ಮುಖ ಸಂಖ್ಯೆಗಳನ್ನು ಮೌಖಿಕವಾಗಿ ಇಳಿಸ್ತಕ್ಕಂಥದ್ದು, ಆಕೃತಿಗಳನ್ನು ಬಳಸಿ ವಸ್ತು ಪ್ರಾಣಿ ಪಕ್ಷಿಗಳನ್ನು ನೆಲದ ಮೇಲೆ ರಚಿಸ್ತಕ್ಕಂಥದ್ದು, ಸ್ಥಳೀಯವಾಗಿ ಸಿಗುವ ಕಲ್ಲು ಕಡ್ಡಿ ಎಲೆ ಮುಂತಾದ ವಸ್ತುಗಳಿಂದ ವಿನ್ಯಾಸ ಸರಣಿ, ಅಂಕಿ ಮತ್ತು ಸಂಖ್ಯೆಗಳ ಉಕ್ತ ಲೇಖನ, ಅಂಕಿಗಳ ಸ್ಥಾನ ಬೆಲೆ ಗುರುತಿಸ್ತಕ್ಕಂಥದ್ದು, ಪರಿಸರದಲ್ಲಿ ಕಾಣಸಿಗುವ 4 ಅಂಕಿ ಸಂಖ್ಯೆಗಳ ಸ್ಥಾನ ಬೆಲೆಗನುಗುಣವಾಗಿ ಇಳಿಸ್ತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಸೊ ಮುಂದುವರೆದು ಪರಿಸರ ಅಧ್ಯಯನವನ್ನು ನೋಡಿದಾಗ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ತುಂಬಿರಿಂತಕ್ಕಂಥ ಚಟುವಟಿಕೆ, ಹೊಂದಿಸಿ ಬರೆಯಿರಿ ಆಕ್ಟಿವಿಟೀಸ್, ಮತ್ತು ಒಂದೇ ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು, ಮರಳುಗಾಡಿನ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ, ಮರಿಯನ್ನು ಚೀಲದಲ್ಲಿ ಹೊತ್ತಿಕೊಂಡಿರುವ ಪ್ರಾಣಿ ಯಾವುದು, ರೈತನ ಮಿತ್ರ ಯಾರು,
ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಎರಡರಲ್ಲೂ ವಾಸಿಸುವ ಪ್ರಾಣಿ ಯಾವುದು? ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಹೆಸರು, ಪ್ರತಿಯೊಂದಕ್ಕೂ ಎರಡೆರಡನ್ನು ಹೆಸರಿಸಿಂತಕ್ಕಂಥದ್ದು. ಚಟುವಟಿಕೆ, ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡ್ತಕ್ಕಂಥದ್ದು. ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿರಿ. ರಸ್ತೆಯ ಮೇಲೆ, ನೀರಿನಲ್ಲಿ ಮತ್ತು ಆಕಾಶದಲ್ಲಿ ಚಲಿಸುವ ವಾಹನಗಳನ್ನು ಹೆಸರಿಸ್ತಕ್ಕಂಥದ್ದು. ಚಿತ್ರ ನೋಡಿ ಹೆಸರಿಸಿ ಬಿಡ್ತಕ್ಕಂಥ ಇಷ್ಟವಾದ ಪ್ರಾಣಿ ಪಕ್ಷಿ ವಾಹನದ ಚಿತ್ರ ಬಿಡಿಸಿ ಸೂಕ್ತ ಬಣ್ಣವನ್ನು ತುಂಬತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ. ಇನ್ನು ಮೌಖಿಕ ಮೌಲ್ಯಮಾಪನವನ್ನು ನೋಡಿದರೆ, ನೀನು ರಜೆಯಲ್ಲಿ ಯಾವ ಯಾವ ಸಂಬಂಧಿಕರ ಮನೆಗೆ ಹೋಗುವೆ? ನಿನ್ನ ಕುಟುಂಬದಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ಇರುತ್ತೀಯ? ಕುಟುಂಬದ ಕೆಲಸಗಳಲ್ಲಿ ನಾವು ಪರಸ್ಪರ ಸಹಾಯ ಮಾಡಬೇಕು ಏಕೆ? ಹಬ್ಬ ದಿನಗಳಲ್ಲಿ ಮನೆಗಳನ್ನು ಸಿಂಗರಿಸುತ್ತಾರೆ ಏಕೆ? ಜಾತ್ರೆಗಳಲ್ಲಿ ಸಿಗುವ ಆಟಿಕೆಗಳನ್ನು ಹೆಸರಿಸು. ನೀವು ಬೆಳೆಯುವ ಆಹಾರ ಬೆಳೆಗಳನ್ನು ಹೆಸರಿಸು. ಔಷಧೀಯ ಗುಣಗಳುಳ್ಳ ಸಸ್ಯಗಳನ್ನು ಹೆಸರಿಸು. ಜಲವಾಸಿ, ಭೂವಾಸಿ, ಉಭಯವಾಸಿ ಹಾಗೆಂದರೇನು? ಪ್ರಾಣಿಗಳಿಂದ ನಮಗೇನು ಪ್ರಯೋಜನ? ನೀನು ದೂರದ ಊರುಗಳಿಗೆ ಹೇಗೆ ಹೋಗುವೆ? ಅಲ್ಲಿ ಕಾಣಸಿಗುವ ವಾಹನಗಳು ಯಾವುವು? ಈ ಚಟುವಟಿಕೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇದಾಗಿತ್ತು ಮೂರನೇ ತರಗತಿ ಎಲ್ಲ ವಿಷಯಗಳ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೋತ್ತರ ಅಂತಕ್ಕಂಥದ್ದು. ಸೊ ಇದೇ ರೀತಿ ತಮ್ಮ ಶಾಲಾ ಹಂತದಲ್ಲಿ ತಾವು ಕೂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೊಳ್ಬೋದು. ಇದೇ ಪ್ರಶ್ನೆ ಪತ್ರಿಕೆ ಲಭ್ಯ ಇದ್ದಲ್ಲಿ ನಮ್ಮ ಏನು ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಲಭ್ಯ ಇದೆ. ದಯವಿಟ್ಟು ಇದನ್ನು ಪಡ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ಹಂಚಿಕೊಳ್ತಾ, ಸೊ ವೀಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ.